ಕರ್ನಾಟಕ ವಿಧಾನಸಭಾ ಚುನಾವಣೆಯ ರಣಕಹಳೆಯನ್ನು ಮೊಳಗಿಸಿದಂತಹ ರಾಹುಲ್ ಗಾಂಧಿ ತಮ್ಮ ಭಾಷಣದುದ್ದಕ್ಕೂ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮಾತ್ರವಲ್ಲ, ಕೇಂದ್ರ ಸರ್ಕಾರ ಯಾವುದೇ ರೀತಿಯ ಷಡ್ಯಂತ್ರ ಮಾಡಿದ್ರೂ ಕೂಡ ಅದಕ್ಕೆ ತಾನು ಬಗ್ಗೋದಿಲ್ಲ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಈ ಬಾರಿ ಏನಾದರೂ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಭರಪೂರ ಆಶ್ವಾಸನೆಗಳನ್ನು ಈಡೇರಿಸುವುದಾಗಿ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಹೇಳಿದ್ದಾರೆ. ಕೋಲಾರದ ಹೊರವಲಯದಲ್ಲಿ ಜೈ ಭಾರತ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಕಳೆದ ಲೋಕಸಭಾ ಚುನಾವಣೆಯ ವೇಳೆಯಲ್ಲಿ ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಕೋಲಾರದಲ್ಲಿ ಭಾಷಣದಲ್ಲಿ ಮೋದಿಯವರನ್ನು ಟೀಕಿಸುವ ಬರದಲ್ಲಿ ಒಂದು ಸಮುದಾಯವನ್ನು ಅವಹೇಳನ ಮಾಡಿರುತ್ತಾರೆ. ಸೊ ಈ ಜಾತಿ ನಿಂದನೆ ಆರೋಪದಲ್ಲಿ 2 ವರ್ಷ ಕೂಡ ಜೈಲು ಶಿಕ್ಷೆಯೇ ವಿಧಿಸಿತ್ತು. ಅದೆಲ್ಲವನ್ನು ಹೊರತುಪಡಿಸಿ ಮಾತನಾಡೋದಾದರೆ ಜೈ ಭಾರತ ಸಮಾವೇಶದಲ್ಲಿ ಘಟಾನುಘಟಿ ನಾಯಕರು ಭಾಗಿಯಾಗಿ ತಮಗ್ಯಾಕೆ ಮತ ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಮ್ಮ ಭಾಷಣವನ್ನು ಮುಂದುವರೆಸಿದರು. ಶ್ರೀಲಂಕಾ ಮೇ ಪೋರ್ಟ್ ಅಥಾರಿಟಿ ಕಾ ಏಕ್ ಚೇರ್ಮನ್ ಕಹತಾ ಹೈ ಕಿ ಶ್ರೀಲಂಕಾ ಕೆ ರಾಷ್ಟ್ರಪತಿ ನೇ ಉಸೆ ಬತಾಯಾ ಕಿ ನರೇಂದ್ರ ಮೋದಿ ನೇ ಕಹಾ ಹೈ कि अदानी जी की मदद करनी है. श्रीलंका दा बंदरी ना उपर चेयरमैन रेट दारे प्रधानमंत्री और ये वंद बंदरन्ना ना अदानी और के कुड़ पे कौन देली नम्मे लोटड़ा की दारे देली. प्रधानमंत्री बांग्लादेश जाते हैं उसके एकदम बाद अदानी जी को कॉन्ट्रैक्ट मिल जाता है. प्रधानमंत्री और बांग्लादेश को उठा रहे बांग्लादेश को तो तत्क्षण में अदानी और का लिप्तक कॉन्ट्रैक्ट कर सकते. प्रधानमंत्री इसराइल जाते हैं अदानी जी को डिफेंस कॉन्ट्रैक्ट मिल जाते हैं पॉट मिल जाता है. प्रधानमंत्री अरे अन्याय आगद अन्याय आगद अन्याय विरुद्ध होराट शक्ति इला बदक साध्य प्रजाप्रभुत्व उलियक साध्य देश संविधान उलियक साध्य उलिबेकु अंद्रे कर्नाटक ಕಾಂಗ್ರೆಸ್ ಸರ್ಕಾರ ಬರಬೇಕು. ಈ ವೇದಿಕೆ ಮುಖಾಂತರ ನಾನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಕೇಂದ್ರ ಸರ್ಕಾರದ ಉನ್ನಾರ ಏನಿದೆ, ಅಮಿತ್ ಶಾ ಅವರ ಉನ್ನಾರ ಏನಿದೆ, ಆ ಉನ್ನಾರವನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ನೀವೆಲ್ಲರೂ ಕೂಡ ಕರ್ನಾಟಕದ ಜನ ಈ ತೀರ್ಮಾನವನ್ನು ಮಾಡಲೇಬೇಕು. ಕೇಂದ್ರ ಸರ್ಕಾರದ ಉನ್ನಾರವನ್ನು ಬಯಲುಗೊಳಿಸಬೇಕಾಗ್ತದೆ. ಮೇ 10ನೇ ತಾರೀಕು ಕೇವಲ ಮತದಾನ ದಿನ ಅಲ್ಲ, ಪ್ರಜಾಪ್ರಭುತ್ವದ ಹಬ್ಬ ಮಾತ್ರ ಅಲ್ಲ, ಕರ್ನಾಟಕ ರಾಜ್ಯದಲ್ಲಿ ಬದಲಾವಣೆ ತರುವಂತ ದಿನ, ಭ್ರಷ್ಟ ಬಿಜೆಪಿ ಸರ್ಕಾರವನ್ನು ಪರದೋಡಿಸುವಂತ ದಿನ, ನಿಮ್ಮ ಭವಿಷ್ಯವನ್ನ ನೀವೇ ಬದಲಾವಣೆ ಮಾಡಿಕೊಳ್ಳುವಂತ ದಿನ, ನಮ್ಮ ಸಂಕಟಗಳಿಗೆ ಮುಕ್ತಿ ಕೊಡುವಂತ ದಿನ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.